गुड इवनिंग एवरीबडी नानु गुरु राघवेंद्र प्रॉपर्टीस इंद नंजनगौड़ सस्य मातरतिरोदु इदु नोडी सरकारी रस्ते इदु गवर्नमेंट रोड इदु सुमार इदु ओंदु 33 अडी रस्ते इदु सो विलेज इंद ओंदु हाफ किलोमीटर आगुत्ते सो तार रोड कूड़ा ओंदु हाफ किलोमीटर आगुत्ते सो ई रस्ते बंदु ई हिल्स कड़े होगलिक्के इरुवंतह रस्ते सो दिस इज द एंट्रेंस सो एल्ला कड़े सोलार फेंसिंग माडिदारे ಇದು ವಾಸಕ್ಕೆ ಮಾಡ್ಕೊಂಡಿರುವಂತಹ ಮನೆ ಸೀಟ್ ಮನೆ ಒಟ್ಟು ಇದು 25 ಎಕರೆ ಲ್ಯಾಂಡ್ ಇದು सो ई लैंड सेपरेट टीसी इदे बंद प्यूर रेड सॉइल इदु सुमारु 1000 क्कू हेच्चु तेंगिन सस्य हाकिदारे 1200 तनक तेंगिन सस्य हाकिदारे सो एल्ला कड़े ई रीति नीरु होगलिक्के सण्ण सण्ण पैप्लैन सह माडिदारे प्यूर रेड सॉइल ल्यांड इदु सो ड्रिप माडिदारे ನಾಲ್ಕು ಬೋರ್ವೆಲ್ ಸಹ ಇದೆ ಸೋ ಇದು ಸೆಲ್ಫ್ ಪರ್ಚೇಸ್ ಪ್ರಾಪರ್ಟಿ ಇದು ಫುಲ್ ಸೋಲಾರ್ ಫೆನ್ಸಿಂಗ್ ಮಾಡಿದ್ದಾರೆ ಸೊ ಅದು ವಿಲೇಜ್ ರಸ್ತೆ ಅದು ಕಾಣ್ತಾ ಇರೋದು ಆ ರಸ್ತೆ ಮುಖಾಂತರನೇ ಈ ಲ್ಯಾಂಡ್ ಎಂಟ್ರಿ ಆಗುತ್ತೆ ನೀರು ಕೂಡ ತುಂಬ ಚೆನ್ನಾಗಿದೆ ಇಲ್ಲಿ ಸೊ ಟೋಟಲಿ 25 ಎಕರೆ ಏನು ಪ್ರಾಪರ್ಟಿ ಇದೆಯಲ್ಲ ಇದು ಈ ಒಬ್ಬರೇ ಓನರ್ ಇದು ಈ ಉತ್ತಿರೋದು ಮತ್ತು ಆ ಮನೆ ಇರೋದು ಇದು 7 ಎಕರೆ 10 ಕುಂಟೆ ಇದು ಒನ್ ಪಾರ್ಟ್ ಇದು ಮತ್ತು ಇದಕ್ಕೆ ಸೇರಿದಂಗೆ ಜೋಳ ಇದೆಯಲ್ಲ ಇದು ಇವ್ರದ್ದಲ್ಲ ಇದು ಬೇರೆಯವ್ರದ್ದು ಜೊತೆಗೆ ನೋಡಿ ಇದು ಇದೊಂದು ಜಾಗ ಇದೆ ನೋಡಿ ಉರುಳಿ ಹಾಕಿರೋದು ಮತ್ತು ಇದೆಲ್ಲ ಖಾಲಿ ಜಾಗ ಇದೆಯಲ್ಲ ಇದು
ಇದು ಕೂಡ ಇದು 8 ಚಿಲ್ಲರೆ ಬರುತ್ತೆ ಜಾಗ ಇದು ಮಧ್ಯೆ ಇದು ಹಿಂದ್ಗಡೆ ಹೋಗಲಿಕ್ಕೆ ರೈತರಿಗೆ ಇರುವಂತಹ ರಸ್ತೆ ಇದು ಸೊ ಇವರು ಜಮೀನೆಲ್ಲ ಬಿಟ್ಟಿದ್ದಾರೆ ಜೋಳ ಹಾಕಿರೋದು ಬೇರೆಯವ್ರದ್ದು ಇದು ಮತ್ತು ಇಲ್ಲೇನು ಸ್ಟ್ರೈಟ್ ಲೈನ್ಸ್ ಇದೆಯಲ್ಲ ಈ ರಸ್ತೆ ಇದೆಯಲ್ಲ ಇದು ಹಿಂದ್ಗಡೆ ಹೋಗಲಿಕ್ಕೆ ಬಿಟ್ಕೊಂಡಿರುವಂತಹ ರಸ್ತೆ ಜೊತೆಗೆ ಈ ಜೋಳ ಪಕ್ಕದ್ದು 7 ಎಕರೆ ಹತ್ಕೊಂಡೆ ಸೊ 7 ಎಕರೆ ಎತ್ಕೊಂಡೆ 7 ಎಕರೆ ಎತ್ಕೊಂಡೆ 2 ಪೀಸ್ ಇದೆ ಇದು ರಿಮೈನಿಂಗು ಇದು ಉಳಿಕೆ ಲ್ಯಾಂಡ್ ಇದು ಈ ಭಾಗ ಸೊ ಇದು 3 ಪಾರ್ಟ್ ಇದೆ 25 ಎಕರೆ ಟೋಟಲ್ ಪ್ರಾಪರ್ಟಿ ಏನಿದೆಯಲ್ಲ ಈ 25 ಎಕರೆನೂ ಕೂಡ 3 ಪಾರ್ಟ್ ಇದೆ ಇದು ಸೊ ಇದು ಒಂದು ಪಾರ್ಟು ಈ ಲ್ಯಾಂಡಿನ ಕೆಳಭಾಗ ಇರುವಂಥದ್ದು ಇದು ಒಂದು ಪಾರ್ಟ್ ಇದು ಮತ್ತು ಇನ್ನೊಂದು ಪಾರ್ಟಲ್ಲಿ ಬನಾನ ಹಾಕಿದ್ದಾರೆ ಇವಾಗ ಸೊ ಅದನ್ನು ವಿಡಿಯೋದಲ್ಲಿ ತೋರಿಸ್ತೇನೆ ಇವಾಗ ಈ ಬೆಟ್ಟದ ಹಂಚಲ್ಲಿ ಇರುವಂತಹ ಈ ಒಂದು ಕೆರೆ ಇದೆಯಲ್ಲ ಈ ಕೆರೆಗೆ ಸೇರಿದಂಗೆ ಇಲ್ಲೂ ಕೂಡ 10 ಎಕರೆ ಇದೆ ಸೊ ಏನು ಇವಾಗ 7 ಎಕರೆ ಎತ್ಕೊಂಡೆ 7 ಎಕರೆ ಎತ್ಕೊಂಡೆ 2 ಪಾರ್ಟ್ ಇದೆಯಲ್ಲ ಇದು ರಿಮೈನಿಂಗು 10 ಎಕರೆ ಈ ಭಾಗ ಇದು 25 ಎಕರೆನಲ್ಲಿ ಇದು ಕೂಡ 10 ಎಕರೆ ಲ್ಯಾಂಡ್ ಇದು ಇದಕ್ಕೂ ಸೇರಿಸಿ ಅವರು ಫೆನ್ಸಿಂಗ್ ಮಾಡಿದ್ದಾರೆ ಸೋಲಾರ್ ಫೆನ್ಸಿಂಗ್ ಮಾಡಿದ್ದಾರೆ ಸೊ ಲ್ಯಾಂಡ್ ಬಂದಿದ್ದು ನಾರ್ತ್ ಫೇಸ್ ಇದು ಇದು ವಾಟರ್ ಸ್ಟೋರೇಜ್ ಮಾಡ್ಕೊಂಡು ಇರುವಂಥ ಒಂದು ಕೆರೆ ನೋಡಿದ್ರೆ ರಿಮೈನಿಂಗು 10 ಎಕರ್ಸ್ ಇದು ನೋಡಿ ಎಂಟ್ರೆನ್ಸ್ ಏನು ಗೇಟ್ ಇದೆಯಲ್ಲ ಈ ಭಾಗ 7 ಎಕರೆ ಹತ್ಕೊಂಡೆ ಈ ರಸ್ತೆ ಥರ ಇದೆಯಲ್ಲ ಈ ಭಾಗ 10 ಎಕರೆ ಇದು ಮತ್ತು ಈ ಜೋಳ ಹಾಕಿದಾರಲ್ಲ ಈ 7 ಎಕರೆ ಹತ್ಕೊಂಡೆಗೆ ಪಕ್ಕಕ್ಕೆ ಅಟ್ಯಾಚ್ ಆಗಿದೆ ಇದು 7 ಎಕರೆ ಹತ್ಕೊಂಡೆ ಇದು ಬೇರೆ ರೈತರದ್ದು ಇದು ಇದು ಇವ್ರಿಗೇನು ಸೇರಿಲ್ಲ ಬಟ್ ಇದು ಕೂಡ ಮಾರಾಟಕ್ಕಿದೆ ಇದು ಕೂಡ ಕೊಡ್ತಾರೆ ಸೊ ತೊಗೊಂಡ್ರೆ ಇದನ್ನು 25 ಎಕರೆ ಜೊತೆಗೆ ಈ 7 ಎಕರೆ ಹತ್ಕೊಂಡೇನೂ ಸಹ ಸಿಗುತ್ತೆ ಇದು ರಿಮೈನಿಂಗ 7 ಎಕರೆ ಹತ್ಕೊಂಡೆ ಇದು ಕೂಡ ಅಲ್ಲಿ ಮನೆ ಥರ ಕಾಣ್ತಿದೆಯಲ್ಲ ಮನೆ ಪಕ್ಕದ ಜಮೀನದು ಆ ಮನೆ ಈ ಈ ಲ್ಯಾಂಡಿಗೆ ಸೇರಿಕೊಂಡಿಲ್ಲ ಸೊ ಹೀಗೆ ಸೊ ಇದೊಂದು ಇವ್ರಿಗೆ ಸೇರಿಲ್ಲ ಬೇಕು ಅಂದರೆ ಇದು ಕೂಡ ಮಾರಾಟಕ್ಕಿದೆ ಇದು ಕೂಡ 7 ಎಕರೆ ಹತ್ಕೊಂಡೆ ಇಲ್ಲಿ ತೆಂಗಾಕಿದ್ದಾರೆ ಈ ಕೂಡ ಈ ಭಾಗ 10 ಎಕರೆ ನೋಡಿ ಇಲ್ಲಿ ಕಾಣ್ತಾ ಇರೋದೇ ವಿಲೇಜ್ ಅದು ಸೊ 25 ಎಕರೆ ಲ್ಯಾಂಡ್ ಜೊತೆಗೆ 7 ಎಕರೆ ಎತ್ಕೊಂಡೆ ಈ ಭಾಗ ಇದು ಜೋಳ ಹಾಕಿರೋದು ಸೊ ಇದು ಮೈಸೂರು ರಿಂಗ್ ರೋಡಿಂದ 64 ಕಿಲೋಮೀಟ್ರ್ ಆಗುತ್ತೆ ಊಟಿ ರೋಡಿಂದ 12 ಕಿಲೋಮೀಟ್ರ್ ಆಗುತ್ತೆ ಸೊ ಬೆಂಗಳೂರಿಂದ 200 ಕಿಲೋಮೀಟ್ರ್ ಆಗುತ್ತೆ ಓಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್